29 ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 21 ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಗೆಲುವು. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 21 ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶಾಸಕ ಡಿಎಸ್ ಸುಳ್ಗೇರಿ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಹೇಳಿಕೆ ನೀಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಪಾಟೀಲ್ ಕರಡಕಲ್, ಕಾಂಗ್ರೆಸ್ ಮುಖಂಡ ಶರಣಪ್ಪ ಮೇಟಿ, ಪಾಮಯ್ಯ ಮುರಾರಿ, ಗುಂಡಪ್ಪ ಸಾಹುಕಾರ್, ಪುರಸಭೆ ಉಪಾಧ್ಯಕ್ಷ ಅಬ್ದುಲ್ ರಫಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲಪ್ಪ ವಂದ್ಲಿ, ಜೆಕೆ ನ್ಯೂಸ್ ಕನ್ನಡ, ಲಿಂಗಸ್ಗೂರು. ಮತ್ತು ಗೌಡೂರು, ಕೋಟ, ಮಾವಿನಬಾವಿ, ರೋಡಿನ ಬಂಡ, ಸಿದ್ದಾಪುರ, ನಾಗಲಾಪುರ ಮತ್ತು ಹೂನೂರ, ಬನಿಗೋಳ, ಆಂದ್ಯಾಳ, ಕೈರವಾಡಿಗೆ, ನಾಗರಾಳ, ಇರುವಂಥ ಎಲ್ಲ ಇಷ್ಟು ಅಧಿಕವಾಗಿರುವಂಥ ಕಲಾ ಪಂಚಾಯತ್ಗಳು ಎಲ್ಲ ಬಹುಮತದಿಂದ ಗೆದ್ದಿದೆ. ಸರ್, ಒಂದು ಆರೋಪಿಸಲು ತಾಲೂಕು ಕಾಂಗ್ರೆಸ್ ಕಳೆದ 25 ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಂಥವ್ರು ಈಗ ಶಾಸಕರು ನಮ್ಗೆ ಕಡೆಗಣಿಸ್ತಾರ, ನಮ್ಗೆ ದೂರ ಇಡ್ತಾರ, ನಮ್ದು ಯಾವುದೇ ಥರದ ಒಂದು ಮಾನ್ಯತೆ ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ನವ್ರದ್ದು ಹಟ್ಟಿ ಭಾಗದವರು ಯಾರು ಸರ್? ಶಂಕರ್ ಗೌಡ. ಅದ್ರ ಬಗ್ಗೆ ನಾನು ಹೇಳೋದೇನಿಲ್ಲ, ನಿಮಗೂ ಗೊತ್ತಿದ್ದೆ, ನಿಮಗೂ ಗೊತ್ತೈತೆ, ಎಲ್ಲ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಪಕ್ಷಗಳ ವಿಚಾರ ನಾವೇನಿಲ್ಲ, ನಾವು ಅಟೆಂಡ್ ಮಾಡಿ ಅಂತ ಹೇಳಿಲ್ಲ, ಅದಕ್ಕೆ ಕನ್ವಿನ್ಸ್ ಮಾಡಿವಿ. ಅವ್ರಿಗೇನೋ ಇಲ್ಲ ಅಂತ ನಾವೇನ್ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಮಾಡ್ತೀವಿ. ಹೆಚ್ಚಿನ ಹೆಚ್ಚಿಗೆ ನಾವು ಅಭಿವೃದ್ಧಿ ತಾಲೂಕನ್ನು ಒಯ್ಯುತ್ತೆ ಇಡೀ ನಮ್ಮ ಮುಖಂಡರಾಗಲಿ ಮತ್ತು ನಮ್ಮ ಪಕ್ಷದ ವತಿಯಿಂದ ನಮ್ಮ ಇಡೀ ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಡೀ ನಮ್ಮ ಏನು ನಮ್ಮ ಕಾಂಗ್ರೆಸ್ಸಿನ ಮುಖಂಡದ ಈ ಭಾಗದಲ್ಲಿರುವವರಾಗಲಿ ಮತ್ತು ನಮ್ಮ ಬೋಸರಾಗಲಿ ನಮ್ಮ ಅಧ್ಯಕ್ಷರಾದಂಥ ಜೀವಿ ನಾಯಕರಾಗಲಿ ಮತ್ತು ಜಾರಕಿಹೊಳಿಗಾಗಲಿ ಅವರೆಲ್ಲರೂ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಈಶ್ವರ್ ಖಂಡ್ರೆ ಅವರು ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಹೆಚ್ಚಿನ ಮುಂದಿನ ನಮ್ಮ ಕರ್ನಾಟಕ ವಿಧಾನಸಭೆಯ ಚುಕ್ಕಾಣಿ ಹಿಡಿಯುವಲ್ಲಿ ಯಾವ ಸಂಶಯವಿಲ್ಲ ಅಂತ ಹೇಳೋ ರೀತಿಯಲ್ಲಿ ಇವತ್ತು ತಮಗೆ ಪ್ರತಿ ನಮ್ದು 2021 ಪರ್ವದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದರು ಏನಾದರೂ ಮಾಡಿ ಕಳಿಸಿ ನಾವು ಮುಂದಿನ 21 ದಿವಸ ಎಲ್ಲ ಕೂಡಿಕೊಂಡು ಒಗ್ಗಟ್ಟಾಗಿ ಎಲ್ಲರೂ ನಾವು ಪಕ್ಷದ ಅಧ್ಯಕ್ಷರಿಗಾಗಿ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶ ಪ್ರಕಾರವಾಗಿ ಅವರು ಬಂದು ಇವತ್ತು ನಾಳೆ 8ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತವಾಗಿ ಅಡ್ಡಾಡಿ 4 ಭಾಗ ವಿಭಾಗ ಮಾಡಿವಿ. 4 ವಿಭಾಗದ ಕಡೆಯಿಂದ ನಾವು ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕಾಗಿ ಇವತ್ತು ನಮ್ಮ ಇವತ್ತೇನು ಶ್ರಮಿಸಿರುವಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಮತ್ತು ಇರುವಂಥ ನಮ್ಮ ಲೀಡರ್ಸ್ಗಳಿಗೂ ಎಲ್ಲರೂ ಇವತ್ತು ಕೆಲಸ ಕಾರ್ಯಗಳು ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು.